ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಸ್ಟುಡಿಯೋ ಗಡಿಯಾರದಲ್ಲಿ 8:19. ಇಂದು ಗುರುವಾರ 3rd February 2022. ನಮ್ಮ ಮಹಾಸಂಚಿಕೆಯ ನಂಬರು ಭಾಳ ವಿಶೇಷವಾಗಿ 1550 ಆಗಿ ಇನ್ನೂ 50 ಈಗ 1550. ಇದೆಲ್ಲ ಸಾಧ್ಯವಾಗಿರೋದು ನನ್ನ ಆರಾಧ್ಯ ದೇವಿ ಲಲಿತಾ ಮಾತ್ರೆ ಪ್ರಸುಂದರಿಯ ಕೃಪಾ ಕಟಾಕ್ಷ, ತಮ್ಮಂಥ ಸುಸಂಸ್ಕೃತ ಎಲ್ಲ ವೀಕ್ಷಕರ ವೀಕ್ಷಣೆ, ನಿಮ್ಮಿಂದ ಬಂದ ಪ್ರತಿಕ್ರಿಯೆ, ಇವು ನನ್ನ ಈ ಒಂದು ಸುಗಮವಾದಂಥ ಭಕ್ತಿಯುತವಾದಂಥ ದಾರಿಯಲ್ಲಿ ವಿಚಾರಗಳ ಒಂದು ಮಾಹಿತಿಯ ಅರ್ಚನೆ ಮಾಡಿಕೊಳ್ಳುವಂಥ ಒಂದು ಸೌಭಾಗ್ಯ ಕಲ್ಪನೆಯಾಗಿದೆ. ಈ 1550 ಮಹಾಸಂಚಿಕೆಯಲ್ಲಿ ನಾವು ಮುಂದುವರಿಸ್ತಾ ಇರೋದು 28 ವಿಶೇಷ ಸಂಚಿಕೆಗಳನ್ನು. ಶತರುದ್ರೀಯದಲ್ಲಿ ಸೇಕ್ರೆಡ್ ವಾಟರ್ ನೀರು, ಇಲ್ಲಿ ಮೇಯ್ನು ಮಂತ್ರಪುಷ್ಪ. ಮಂತ್ರಪುಷ್ಪಕ್ಕೆ ಒಂದು ಅದು ಡೆಸ್ಟಿನೇಷನ್, ನಮ್ಮದು ಮಂತ್ರಪುಷ್ಪ ಅನ್ನೋದು ಡೆಸ್ಟಿನೇಷನ್. ಅದಕ್ಕೆ ಒಂದೊಂದರಲ್ಲೂ ಕೂಡ ಹೇಗೆ ಅಂತ ಮೇಯ್ನ್ ಇದನ್ನೇ ಬಿಡದೆ ಅದರಲ್ಲೇ ಪಾರ್ಟ್ 29 ಶತರುದ್ರೀಯದಲ್ಲಿ ಸೇಕ್ರೆಡ್ ವಾಟರ್ ನೀರು ಮಂತ್ರಪುಷ್ಪ ಅಂತ ನಾನು ಟೈಟ್ಲ್ ಕೊಟ್ಕೊಂಡು 2 ಸಂಚಿಕೆಗಳು ಆಯಿತು.
ಈಗ ಮೂರನೇ ಸಂಚಿಕೆ ಶತರುದ್ರಿಕ್ನ ಮುಂದಕ್ಕೆ ಹೋಗ್ತವೆ. ಇಲ್ಲಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದನ್ನು ಮುಂದುವರಿಸ್ತಾ, ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ಶಿವ. ಈ ದೃಷ್ಟಿಯಿಂದ ನಾವೀಗ ಸಿಗ್ನೇಚರ್ ಟ್ಯೂನ್ ಕೂಡ ಸೂರ್ಯಕಾಂತ ಅಂತ ರಾಗದ 17ನೆಯ ಮೇಲಕರ್ತ ಸ್ಕಿನ್ನ ಅದನ್ನು ಸ್ವಲ್ಪ ಅಲ್ಲಿ ಶಿವನಿಗೆ ಯಾವ ರೀತಿ ರುದ್ರ ಚಮಕ ಇವುಗಳ ಮೂಲಕ ಆಗುತ್ತೆ ಅನ್ನೋದು ಆ ಸಾಹಿತ್ಯದಲ್ಲಿ ಒಡೆಯರ ಒಂದು ಕೃತಿನ ಕೊಂಚ ಅದರ ಜಲಕ್ಕೆ ತೋರಿಸ್ಕೊಂಡು, ಯಾಕೆಂದರೆ ಅದಕ್ಕೆ ಬಹಳ ಅಪ್ರೋಪ್ರಿಯೇಟ್ ಆಗಿ ಶತರುದ್ರಿಗೂ ನೀರಿಗೂ ಮತ್ತು ಶಿವನಿಗೂ ಯಾವ ರೀತಿ ಒಂದು ರೀತಿ ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನು ನೋಡಿಕೊಂಡು ಈಗ ವಿಷ್ಣುವಿನ ಅವತಾರ ಮೂರ್ತಿಗಳನ್ನು ನಾವು ಬಗೆಬಗೆಯ ವೇಷಭೂಷಣಗಳಲ್ಲಿ ಆಭರಣಗಳಿಂದ ಅಲಂಕರಿಸಿ ಮನದಡಿಯ ನೋಡಿಕೊಂಡು ನಾವು ಅವ್ರನ್ನ ವಿಷ್ಣು ನೋಡ್ತಕ್ಕಂಥ ಪರಿಪಾಠನೇ ಬೇರೆ ರೀತಿ. ಆದರೆ ಆಕಾರದ ಪರಶಿವನಿಗೆ ಇವೆಲ್ಲ ಇಲ್ಲ, ಅವನಿಗೆ ನಿರಾಕಾರ. ಅವನಿಗೆ ಒಂದು ವಿಷ್ಣುಗಾದರೆ ಬೇರೆ 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 ಸ್ವರೂಪ. ಯಾಕೆಂದರೆ ಇಲ್ಲಿ ಒಂದು ನಮ್ಮ ನಿತ್ಯ ಜೀವನದ ಉದಾಹರಣೆ ಕೊಟ್ಟರೆ, ಕಾಪಾಡೋರು ಬೇರೆ ಬೇರೆ ಉದರ ನಿಮಿತ್ತ ಬಹುಕೃತ ವೇಷ ಮಾಡಬೇಕಾಗುತ್ತೆ. ಆಚಾರ್ಯರೇ ಹೇಳಿದ್ದಾರೆ, ನಾವು ರೋಲ್ ಪ್ಲೇ ಮಾಡೋದು. ಹಾಗಾದ್ರೆ ಶಿವನಿಗೇನು ರೋಲ್ ಪ್ಲೇ ಇದೆ? ಅವನು ಲಯಕರ್ತ. ಅವನು ಲಯಕರ್ತ ಎವ್ರಿಥಿಂಗ್, ಇದೆಲ್ಲ ಮುಗಿದ ಮೇಲೆ ಲಯ ಮಾಡ್ತಕ್ಕಂಥ ಅದನ್ನು ಪುನಃಸೃಷ್ಟಿ ಮಾಡೋದು. ಅಂದರೆ ಇಲ್ಲಿ ಬ್ರಹ್ಮ ವಿಷ್ಣು ರುದ್ರ ಈ ಮೂರು ಕೂಡ ಸೃಷ್ಟಿ ಸ್ಥಿತಿ ಲಯದ ಒಂದು ಚುಕ್ಕಾಣಿ ಹೇಳ್ಕೊಂಡಿರೋರು. ಆದರೆ ಯಾರು ಇಂಪಾರ್ಟೆಂಟು ಯಾರು ಅನ್ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ. ಎಲ್ಲವೂ ಆಯಾ ಸಂದರ್ಭಗಳಲ್ಲಿ ಅನ್ನೋದನ್ನು ತಪಸ್ಸಿಗೆ ಕುಳಿತ ಸಮಾಧಿಸ್ಥ ಭಂಗಿಯ ಶಿವನ ಮೂರ್ತಿಯನ್ನು ಮುಂದುವರಿಸಿಕೊಂಡು ಇದೇ ತಾಪತ್ರಯ ಅರೆಬೆತ್ತಲೆಯ ನೋಡಿ, ಅವನು ಯಾವಾಗಲೂ ಅವನಿಗೆ ಚಿತಾಭಸ್ಮಾಲೇಪೋ ಗರಳಮಶನಂ ದಿಪ್ಪಟದರೆ ಜಟಾಧಾರಿ ಕಂಠೇಶು ಭುಜಗಪತಿ ಹಾರಿ ಪಶುಪತಿ ಕಪಾಲೀಭೂತೇಶು ಭಜತಿ ಜಗದೀಶೈಕ ಪದವೀಂ ಭವಾನಿ ತತ್ಪಾಣಿಗ್ರಹಣ ಪರಿಪಾಠಿ ಫಲಮಿದಂ ಅಂತ ಒಂದು ನಿಂದಾಸ್ತುತಿ ಇದು. ಅಂದರೆ ಶಿವನಿಗೆ ಅವನು ಬೋಳಶಂಕರ. ಆ ದೃಷ್ಟಿಯಿಂದ ಶಿವನ ಮೂರ್ತಿಯನ್ನು ಅವನ್ನ ಒಂದೊಂದು ಮೂರ್ತಿನ ಒಂದೊಂದು ರೀತಿ ನೋಡ್ತೀವಿ. ಅದಕ್ಕೆ ಉಡುಗಣ ವೇಷ್ಟಿತ ಚಂದ ಸುಶೋಭಿತ ಭಸ್ಮ ವಿಲೇಪಿತ ಗಜಚರ್ಮಾಂಬರಧಾರಿ ಜಟಾಜೂಟದರ ಮುಕ್ಕಣ್ಣನಿಗೆ ಏನಿದ್ದರೂ ಒಂದೇ ಒಂದು. ಅದೇನು ಅಂದರೆ ಎಲ್ಲವಿದ್ದರೂ ಒಂದೇ ಅಂದರೆ ಏನಪ್ಪ ಅಂದರೆ ಬರೀ ಅವನಿಗೆ ಜಳಕ. ನಾವು ಉತ್ತರ ಕರ್ನಾಟಕದಲ್ಲಿ ಅಭಿಷೇಕಕ್ಕೆ ಸ್ನಾನ ಮಾಡೋಕ್ಕೆ ಜಳಕದಿಂದಲೇ ಅವನು ಹೇಳಿ ಕೇಳಿ ಗಂಗಾಧರ ಏನನ್ನು ಧರಿಸ್ಕೊಂಡಿದ್ದಾನೆ, ತಾಯ ತಲೆ ಮೇಲೆ ಗಂಗೆಯನ್ನು ಕೂರಿಸ್ಕೊಂಡಿದ್ದಾನೆ. ಅದರಿಂದ ಅವನಿಗೆ ಜಳಕನೇ ಬಹಳ ಇಷ್ಟ ಆಗಿರೋದು ಅಂದರೆ ಅಭಿಷೇಕ ಪ್ರಿಯ. ಇದನ್ನು ಹೇಳಿಕೊಂಡು ಶತರುದ್ರಿಯದಲ್ಲಿ ನೀರಿನ ಬಗ್ಗೆ ಆ ಗಂಗೆ ಅಂದರೆ ಗಂಗೆ ನಾನು ಎಲ್ಲರನ್ನೂ ಸದ ಬೆಳೆದು ಬಿಡ್ತೀನಿ ಅಂತ ಬರ್ತಾಳೆ. ಅಂದರೆ ಪ್ರಕೃತಿನ ಪುರುಷ ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದಕ್ಕೆ ಇಲ್ಲಿ ಆವಾಗ ಎಲ್ಲರೂ ಕೇಳ್ಕೊಳ್ತಾರೆ ಬಂದು ಗಂಗೆ ನೋಡಿ ಗಂಗೆ ಈಗ ಎಲ್ಲರೂ ಪ್ರಳಯ ಆಗ್ಬಿಡುತ್ತೆ ಅಂದಾಗ ಆಶ್ವಾಸನೆ ಕೊಡ್ತಾನೆ ಶಿವ. ನಾನು ಅದನ್ನು ಧರಿಸ್ತೀನಿ ಅಂತ ಹೇಳಿಬಿಟ್ಟು ಅವನು ಜಟೆ ಮೂರುವರೆ ಜಟೆ ಮಾಡಿ ಹಿಂಗೆ ಕೂರಿಸಿ ಅಲ್ಲಿ ಗಂಗೆಯನ್ನು ಇದು ಮಾಡ್ತಾನೆ. ಆಗ ಸಿಕ್ಕ ಹಾಕೊಂಡ್ಬಿಡ್ತಾಳಂತೆ ಇದು ಕಥಾ ರೂಪದಲ್ಲಿ. ಆಗ ನೋಡಿದ್ರೆ ಆ ಪ್ರವಾಹ ಅನಿಸಿದೆ, ಈಶ್ವರ ನಮ್ಮನ್ನು ಕಾಪಾಡ್ದ ಅಂತ. ಆಮೇಲೆ ಅವಳೇ ತಪಸ್ಸು ಮಾಡಿ ಅವನು ಅದರಲ್ಲೇ ಗಂಗೆಯನ್ನೇ ಧರಿಸ್ಕೊಂಡು ಕೇಳ್ಕೊತಾಳೆ. ಆಗ ನೋಡಮ್ಮ ನಿನ್ನ ನೀರು ಬೇಕು ಬಹಳ ಇಂಪಾರ್ಟ್, ಆದರೆ ಆ ರಭಸ ಬೇಡ ಅಂಥೇಳಿ ಜಟೆ ಒಂದೊಂದಾಗಿ ಬಿಟ್ಟಾಗ ಇದನ್ನು ಹರ್ಕೊಂಡು ಬಂದಳು. ನೋಡಿ ಇದು ಒಂದು ಕಥಾರೂಪದಲ್ಲಿ ಆದರೂ ಕೂಡ ನಿಜ ಅಲ್ವಾ? ದೊಡ್ಡದಾಗಿ ನೀರು ಬಿಟ್ಬಿಟ್ಟು ಹೋಗುವೆ ಆ ಟ್ಯಾಪಲ್ಲಿ, ನಮ್ಮಲ್ಲಿ ಏನಾಗಿದೆ ಕ್ಲೋಸು ಓಪನ್ನು ಒಂದು ಚೂರು ಕ್ಲೋಸ್ ಮಾಡ್ಕೊಳ್ಳೋದು. ಹಾಗೆ ಅಂದರೆ ದಿ ಕಂಟ್ರೋಲಿಂಗ್ ಅಥಾರಿಟೀಸ್ ಅವರ್ ಶಿವ. ಅವನ್ನ ನಾವು ಇಳಿದು ಬಾ ತಾಯಿ ಅಂತ ನಾವು ಭಾಗೀರಥಿಯನ್ನು ಕೇಳ್ಕೊಳ್ಳುವಾಗ ಈ ನಮ್ಮ ಶಿವನ ಜಡೆಯಿಂದ ನೀನು ಧುಮ್ಮಿಕ್ಕಿ ಬಾ ಎಂದು ಪ್ರಾರಂಭಿಸುತ್ತೆ. ದರಾಬೇಂದ್ರೆಯವ್ರದ್ದು ಒಂದು ಇಳಿದು ಬಾ ತಾಯಿ ಇಳಿದು ಬಾ, ಅದರಲ್ಲಿ ಎಲ್ಲಿ ಹೇಗೆ ಬರಬೇಕು ಅನ್ನೋದನ್ನ ಎಷ್ಟು ಸೊಗಸಾಗಿ ಬೇಂದ್ರೆಯವರು ನೋಡೋಣ. ಇನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ಅದು ಒಂದು ಭಾವಗೀತೆ ಸ್ವರೂಪದಲ್ಲಿ ಬಹಳ ಜನ ಹಾಡಿದ್ದಾರೆ. ನಾನು ಅದನ್ನು ಇಲ್ಲಿ ಇನ್ನೊಂದು ಸಂಚಿಕೆಯಲ್ಲೇ ಹೇಳೋವಂಥ ಪ್ರಯತ್ನ ಪಡ್ತೇನೆ. ಆಮೇಲೆ ನಮ್ಮ ಭಕ್ತಿಯ ಆಳ ಶಿರುದುದ್ದ ಕೊರಳುದ್ದ ಎದೆಯುದ್ದ ನಡು ಉದ್ದ ಇದ್ದಷ್ಟು ನಡೆದುಕೊಳ್ಳುತ್ತೆ. ನಾವು ನಮ್ಮ ಭಕ್ತಿನ ಆಳನ ಫಿಸಿಕಲ್ಲಾಗಿ ಹೇಗೆ ತೋರಿಸ್ತೀವಿ? ಪ್ರತಿದಿನ ಮುಂಜಾನೆಯೋ ಅಥವಾ ಪ್ರತಿ ಸೋಮವಾರವೋ ತಿಂಗಳಿಗೊಮ್ಮೆ ಅಂದರೆ ಶಿವನಿಗೆ ಯಾವ್ಯಾವತ್ತು ಪೂಜೆ ಮಾಡ್ತೀವಿ ನಾವು ಅಂದರೆ ಒಬ್ಬೊಬ್ಬರಿಗೆ ಈಗ ತಾಯಿಗೆ ಅಮ್ಮ ಅವರಿಗೆ ಮಂಗಳವಾರ ಶುಕ್ರವಾರ, ಶನಿವಾರ ಬಾಲಾಜಿಗೆ,
ಆಮೇಲೆ ಶನಿದೇವರಿಗೆ, ಹೀಗೆ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿಗಳಿಗೆ, ಆಮೇಲೆ ಸಾಯಿಬಾಬಾ ಅವರು, ಹೀಗೆ ನಾವು ಒಂದೊಂದು ವಾರನೂ ಕೂಡ ಒಂದೊಂದು ದಿವಸ ಬುಧವಾರ ಅಂದರೆ ವಿಷ್ಣುವಿಗೆ, ಹೀಗೆ ಯಾಕೆ ಅಂದರೆ ಎವ್ರಿ ಡೇ ನಾವು ಯಾವುದೋ ಒಂದು ಪ್ರಕೃತಿ ಪುರುಷರನ್ನ ಒಂದಲ್ಲ ಒಂದು ರೂಪದಲ್ಲಿ ಸ್ಮರಿಸ್ಕೊಂಡು ನಾವು ನಮ್ಮ ಕೆಲಸ ನಿತ್ಯ ಜೀವನದಲ್ಲಿ ಮಾಡಬೇಕು ಅನ್ನೋದು ಅಷ್ಟೇ. ಇದನ್ನು ಎಲ್ಲ ಧರ್ಮದವರು, ನಾನು ಎಗೇನು ನನ್ನ ಪಲ್ವಿ ಅಂದರೆ ಇಂಥ ಧರ್ಮ ಅಂತಿಲ್ಲ, ಯಾರು ಅಂತೂ ಎಲ್ಲರೂ ಕೂಡ ಮನುಷ್ಯ ಅಂದಮೇಲೆ ಯಾವುದೋ ಒಂದು ಧರ್ಮಕ್ಕೆ ಕಟ್ಟು ಬಿದ್ದಿರ್ತಾನೆ. ಯಾಕಂದರೆ ಅವನು ಇನ್ನೊಂದು ಧರ್ಮನ ಇಷ್ಟಪಡದೇ ಇರ್ಬೋದು, ಆದರೆ ತಂದೊಂದು ಧರ್ಮ ಇರುತ್ತೆ. ಕೆಲವರಿಗೆ ಯಾವ ದೇವರನ್ನು ನಂಬದೇ ಇರೋದೇ ಒಂದು ಧರ್ಮ, ಅದನ್ನೇ ಒಂದು ಪಟ್ಟ ಹಿಡಿದು ಅದಕ್ಕೂ ಇವ್ರು ನಂಬಲಿ ನಂಬದೇ ಇರಲಿ, ಹೇಗೆ ನೀರು ಮತ್ತು ಬೆಂಕಿ ನಂಬ್ತೀವೋ ಬಿಡ್ತೀವೋ, ನಾವು ಕೈ ಇಟ್ಟರೆ ಅದು ಸುಡೋದು ಅದರಲ್ಲಿ ಜಾಯಮಾನ, ಹಾಗೆ ನಾವು ನಂಬುದು ಅದು ಅದರಲ್ಲಿ ಕನ್ಫರ್ಮೇಷನ್ ಇರಬೇಕು ಅನ್ನೋಕ್ಕೆ ನಾವೀಗ ಏನು ಮಾಡ್ತೀವಿ, ಶಿವನ ಕೃಷ್ಣ ಪಕ್ಷದ ತ್ರಯೋದಶಿ ಎಂದು ವರ್ಷಕ್ಕೊಮ್ಮೆ ಇನ್ನೇನು ಮಹಾಶಿವರಾತ್ರಿ ಬರುತ್ತೆ, ಆಗ ಬಹಳ ವಿಶೇಷವಾಗಿ ಒಂದೊಂದು ದೇವರಿಗೆ ಒಂದು ವಿಶೇಷವಾಗಿ ಬಲಿಪಾಡ್ಯ ಮನೆಯಲ್ಲಿ ವಿಷ್ಣುವಿನ, ಹಾಗೆ ವರಮಹಾಲಕ್ಷ್ಮಿ ದಿವಸ ಲಕ್ಷ್ಮೀನ, ಇದರಲ್ಲಿ ದಸರಾ ಟೈಮ್ನಲ್ಲಿ ದುರ್ಗಾ, ಅದಕ್ಕೆ ದುರ್ಗಾಷ್ಟಮಿ ಅಂತ ಮಾಡ್ತೀವಿ, ಸರಸ್ವತಿ ಪೂಜೆ ಅಂತ ಮಾಡ್ತೀವಿ. ಸೊ ಹೀಗೆ ಶಿವನನ್ನು ತಪ್ಪದೆ ನಾವು ಶಿವರಾತ್ರಿ ದಿವಸ, ಆಮೇಲೆ ಬತ್ತಿ ಹೋಗದ ಹೊರತೆ ನೀರಿನ ಸಲೆಯನ್ನು ಹೊತ್ತವನ ತಲೆಯ ಮೇಲೆ ಮತ್ತೊಮ್ಮೆ ನೀರನ್ನು ಸಿಂಪಡಿಸಿ ಚುಮುಕಿಸಿ ಸುರಿದು ನೆನೆಸುತ್ತಾ ಅವನ ಗುಣಗಳನ್ನು ನೆನೆಯುತ್ತೇವೆ, ಅದೇ ಅಭಿಷೇಕ. ಅಭಿಷೇಕ ಮಾಡುವಾಗ ನಾವು ಶಿವನ ಶತರುದ್ರಿಯ ಮಂತ್ರ ಹೇಳಿಕೊಂಡು ಹೇಗೆ ನಾನು ಲಲಿತಸಹಸ್ರನಾಮ ಪಠಿಸ್ಕೊಂಡು ಕುಂಕುಮಾರ್ಚನೆ ಮಾಡ್ತೀನಿ, ಹಾಗೇ ಶಿವನಿಗೆ ಬಿಲ್ವಾರ್ಚನೆ ಮಾಡ್ತೀವಿ, ಶತರುದ್ರಿಯ ಹೇಳಿಕೊಂಡು, ಅಂದರೆ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಧರ್ಮದವರು ಒಂದು ಪ್ರಕೃತಿ ಪುರುಷರನ್ನು ಪೂಜಿಸ್ಲೇಬೇಕು. ಅದರಲ್ಲಿ ಶತರುದ್ರಿಯದಲ್ಲಿ ಇವನು ನೀರಿಗೆ ಒಡೆಯ ಅನ್ನೋ ಒಂದು ಭಾವನೆಯಿಂದ ಇಲ್ಲಿ ನೀರು ಯಾರಿಗೆ ಬೇಕಿಲ್ಲ, ಭೂಗೋಳ ಶಾಸ್ತ್ರದಲ್ಲ ನಾವೆಲ್ಲ ಜಿಯೋಗ್ರಫಿ ಅಲ್ಲಿ ಓದಿದ್ದೀವಿ, ಅಲ್ಲಿ ನಮ್ಮ ಭೂಮಿ ಮೇಲೆ ಸುಮಾರು ಶೇಕಡ 75% ಭಾಗದಷ್ಟು ಸಮುದ್ರ ಆವರಿಸ್ಕೊಂಡಿದೆ ಎಲ್ಲ, ಅದು ಬ್ರಹ್ಮಾಂಡದಲ್ಲಿ. ಹಾಗೆಯೇ ಪಿಂಡಾಂಡದಲ್ಲೂ ಅಷ್ಟೇ 2/3 ಆಫ್ ವಾಟರು, ಸುಮಾರು ಶೇಕಡ 75 ಅಷ್ಟು ಭಾಗವನ್ನು ಉತ್ತರಾರ್ಧ ಗೋಳವನ್ನು ಹೀಗೆ ನೀರು ಆಕ್ರಮಿಸಿಕೊಂಡಿದೆ ಅಂತ ವೈಜ್ಞಾನಿಕವಾಗಿ ಅದು ಸಾಬೀತಾಗಿದೆ. ಭೂಮಿ ಮೇಲೆ ಸಸ್ಯ ಮತ್ತು ಪ್ರಾಣಿಗಳು ಗೋಚರಿಸೋದಕ್ಕೆ ಬಹುಕಾಲದ ಅಂದರೆ ಇದಕ್ಕೆ ಯಾವ ಕಾಲ ಅಂತ ಹೇಳೋಕ್ಕಲ್ಲ, ಮಿಲಿಯನ್ ಗಟ್ಟಲೆ ವರ್ಷ ಅಂತ ಹೇಳ್ಕೊಳ್ಳೋಣ. ಅಲ್ಲಿ ಸಮುದ್ರದ ನೀರಲ್ಲಿ ಮೊದಲು ಜೀವರಾಶಿ ಕಾಣಿಸ್ಕೊಂತು, ಫಸ್ಟೇ ಶುರುವಾಗಿದ್ದು ನೀರು ನೋಡಿ. ನಮಗೆ ಅದಕ್ಕೆ ನಮ್ಮನ್ನೆಲ್ಲ ಹಿಂದಿನ ಕಾಲದಲ್ಲಿ ಎಲ್ಲರೂ ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರು ಕೊಪ್ಪಕ್ಕೆ ಹಾಕುವಂಥದ್ದು ಅದೇ ಹೇಳ ಅಂದರೆ ಅಲ್ಲಿ ನೀರು ಸಿಗೋದು. ಹಾಗೆ ಇನ್ನೊಂದು ನಿಮ್ಮನ್ನು ಎಲ್ಲರೂ ಮಾಡಬೇಕಾದ್ರೆ ಶಿಕ್ಷೆ ನೀರು ನಡೆಯಿದ್ದೆ ಕಡೆ ಮಾಡಿಸ್ಬೇಕು ಅಂದರೆ ದೀಸರೋ ಅಂದರೆ ನೀರಿನ ಒಂದು ಪ್ರಾಮುಖ್ಯತೆ ಹೇಳ್ಕೊಂಡು ಹೋಗೋಕ್ಕೆ ಇದಕ್ಕೆ ನೀರಿನಲ್ಲಿ ಮೊದಲು ಜೀವರಾಶಿ ಕಾಣಿಸ್ಕೊಂಟು ಅಂತ ಅದಕ್ಕೆ ವಿಜ್ಞಾನ ಮೊದಲು ಬಂದಿದ್ದೇ ಅದು ನೀರು. ಇದಕ್ಕೆ ಅಲ್ವೇ ನಮ್ಮ ಮತ್ತು ಇನ್ನಿತರ ಸೌರಗ್ರಹ ವ್ಯೂಹದ ಗ್ರಹದಲ್ಲಿ ಜೀವಿಗಳು ಇಲ್ಲವೇ ಇಲ್ಲ ಎಂಬುದಕ್ಕೆ ಅಲ್ಲಿ ನೀರು ಇದೆಯೇ ಅಥವಾ ಇಲ್ಲವೇ ಎಂಬ ಸ್ಥೂಲ ಮಾನದಂಡವಾಗಿ ಪರಿಗಣಿತವಾಗಿದೆ. ಅಲ್ಲಿ ಈಗ ಅದಕ್ಕೆ ನಾನು ಸೂರ್ಯಕಾಂತ ತೆಗೆದುಕೊಂಡಿದ್ದೆ ಇವತ್ತಿನ ಒಂದು ಸಿಗ್ನೇಚರ್ ಅಂದರೆ ಸೂರ್ಯ ನೀರನ್ನು ಉತ್ಪತ್ತಿ ಮಾಡ್ತಾನೆ, ಅವನಲ್ಲಿ ನೀರಿಲ್ಲ, ಶಾಖ ಯಾವಾಗ ಶಾಖ ಬರುತ್ತೆ ಹಾಗಂತ ನೀರಿಗೂ ಸೂರ್ಯನಿಗೂ ಅವಿನಾಭಾವ ಸಂಬಂಧ. ಅವನು ಬಂದ್ರೇ ನಮ್ಮಲ್ಲಿ ತಿರ್ಗಾ ಅದು ಬಾಷ್ಪೀಕರಣ ಆಗಿ ಆವಿಯಾಗಿ ಹೋಗೋದು, ಇದು ಒಂದಕ್ಕೊಂದಕ್ಕೆ ಪೂರಕ ಪ್ರೇರಕ ಪೋಷಕ. ಹೀಗಾಗಿ ಸಮುದ್ರದ ನೀರು ಉಷ್ಣದ ಬಹುದೊಡ್ಡ ಆಕರ, ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಇತರ ಅನಿಲಗಳು ಅಲ್ಲದೆ ಬೇರೆ ಬೇರೆ ಲವಣಗಳು ಸಮುದ್ರದ ನೀರಿನ ಒಟ್ಟು ತೂಕದ ಶೇಕಡ 3.5% ಕರಗಿ ಅದರಲ್ಲಿದೆ ಅಂತ. ಯಾಕೆಂದರೆ ವಿಜ್ಞಾನ ಏನು ಹೇಳುತ್ತೆ ಅನ್ನೋದನ್ನ ನಾನು ಆ್ಯಸ್ ಇಟ್ ಈಸ್ ಇಲ್ಲಿ ಗುರುತಾಕೊಂಡಿರೋದನ್ನು ಓದ್ತಾ ಇದ್ದೀನಿ. ಮನುಷ್ಯನ ದೇಹನ ತಗೊಳ್ಳೋಣ, ಅಲ್ಲಿ ರಕ್ತದ ದ್ರವಾಂಶದಲ್ಲಿ ಸಮುದ್ರ ನೀರಿನಲ್ಲಿನ ಈ ಲವಣಗಳ ದ್ರಾವಣವೇ ತುಂಬಿದೆ ಎಂದು ಬಲ್ಲವರ ಹೇಳಿಕೆ. ನಾವು ಎಷ್ಟೋ ಸತಿ ರಕ್ತ ಬಂದುಬಿಡುತ್ತೆ ಏನೋ ಒಂದದ, ಈಗ ನಾವು ಅಂದ್ಕೊಂಡ್ರೆ ಅಲ್ಲಿ ರಕ್ತ ಉಪ್ಪಾಗಿರುತ್ತೆ, ಅಂದರೆ ನಮ್ಮ ಈ ಶರೀರ ಅನ್ನೋದೇ ಒಂದು ಸಮುದ್ರ ಇದ್ದಾಗೆ ಎಲ್ಲ ರೀತಿ ನೀರು ಬಂದಿರುತ್ತೆ ನಮ್ಮ ಇದರಲ್ಲಿ, ಅದೇ ಆ ದ್ರವ ರೂಪದಲ್ಲಿ ಹರಿತಾ ಇರೋದರಿಂದ ಆ ನೀರೇ ದೇಹದ ಬಹುಭಾಗವನ್ನು ಆರಿಸಿಕೊಂಡಿರುವ ಒಂದು ಚೈತನ್ಯಾಂಶ. ಯಾವುದು ಚೈತನ್ಯಕ್ಕೆ ಸಮಾರಾಧ್ಯ ಚೈತನ್ಯಕ್ಕೂ ಏನು ನಮ್ಮ ಬ್ಲಡ್ ಎಷ್ಟು ಬ್ಲಡ್ ತಿನ್ನ ಹರಿತಾ ಇರುತ್ತೋ
ಎಲ್ಲೆಲ್ಲಿ ಯಾವ ನುಕ್ ಆ್ಯಂಡ್ ಕಾರ್ನರ್ ಆಫ್ ಅವರ್ ಬಾಡಿ, ಆಗ ನಮಗೆ ಚೈತನ್ಯ ಅನ್ನೋದು ಪುಟಿದು ಪುಟಿದು ಹೊರಗೆ ಬರುತ್ತೆ. ಆದ್ದರಿಂದ ಇದೇ ಜೀವನದ ಮೂರ್ತ ರೂಪ, ಶತರುದ್ರಿಯಕ್ಕೂ ಜೀವನದ ಮೂರ್ತ. ಹೀಗಾಗಿ ನನ್ನ ಜೀವನವೇ ನಿನ್ನ ಜೀವ, ನನ್ನ ಪ್ರಾಣವೇ ನಿನ್ನ ಪ್ರಾಣ ಅನ್ನುತ್ತಾ, ಅಸ್ಮಿನ್ ಬಿಂಬೇ ಸುಖಂ ಚಿರಂ ತಿಷ್ಟಂತ ಸ್ವಾಹ ಅಂತ ನಾವು ರುದ್ರನನ್ನು ಅವನ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಸಂದರ್ಭದಲ್ಲಿ ಈ ಮಂತ್ರ ಹೇಳ್ತೀವಿ. ಅಂದರೆ ನನ್ನ ಅಸ್ಮಿನ್ ಬಿಂಬೇ ಸುಖಂ ಚಿರಂ ತಿಷ್ಟಂತ ಸ್ವಾಹ ಅಂತ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆ ದೇವರ ಮೂರ್ತಿಗೆ ಅಥವಾ ಒಂದು ಪ್ರತಿಮೆಗೆ ಅಥವಾ ಒಂದು ಲಿಂಗಕ್ಕೆ ನಮ್ಮ ಜೀವವನ್ನೇ ದಾರಿ ಇರೋದರಿಂದ ಒಂದು ಸಂಕೇತ ಈ ಅಭಿಷೇಕ. ನಾವು ಹೇಳುವಾಗ ಒಂದೊಂದು ಅಭಿಷೇಕ ಮಾಡುವಾಗಲೇ ನಾನು ನಿನ್ನಲ್ಲಿದ್ದೀನಿ, ಅದರಿಂದ ನನಗೆ ನಾನೇ ಇಲ್ಲಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಪ್ರಜ್ಞಾನಂ ಬ್ರಹ್ಮ ಜೀವೋ ಬ್ರಹ್ಮ ಇವ ನಾಹಪರ. ಈ ಅದ್ವೈತ ಸಿದ್ಧಾಂತವನ್ನು ನಾವು ಅರ್ಥ ಮಾಡ್ಕೊಂಬಿಟ್ರೆ ಎಲ್ಲವೂ ನೀನೇ, ಎಲ್ಲವೂ ನಾನೇ, ಇರೋದೇ ಹಾಗೆ ನಾನೇ ಅವನು, ಅವನೇ ನಾನು. ಹೀಗೆ ಅಂದ್ಕೊಂಡ್ರೆ ಒಂದೊಂದು ದ್ವೈತದಲ್ಲಿ ಒಂದು ಹೇಳುತ್ತೆ, ಅದ್ವೈತ ಒಂದು, ಕೊನೆಗೆ ಎಲ್ಲೋ ಒಂದು ಕಡೆ ನಾವೆಲ್ಲ ಅದ್ವೈತಕ್ಕೆ ಬರಬೇಕಾಗುತ್ತೆ. ತಕ್ಷಣ ಅವೆಲ್ಲ ಸ್ಟೇಷನ್ ಯಾವುದೂ ಸರಿ ಇಲ್ಲ ಅಂತ ಹೇಳೋಕ್ಕಲ್ಲ. ಅದಕ್ಕೆ ಆಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಶಂಕರಾಚಾರ್ಯರು ಅವರವರು ಅವರವರ ತತ್ವವನ್ನು ಪ್ರತಿಪಾದನೆ ಮಾಡಿಕೊಂಡು ಕೊನೆಗೆ ಆಲ್ ರೋಡ್ ಲೀಸ್ಟರು ಏಕಂ ಸತ್ವಿಪ್ರಾ ಬಹುದಾವದಂತಿಗೆ ನಾವೆಲ್ಲ ಬರಲೇಬೇಕಾಗತ್ತೆ. ಇಲ್ಲಿ ಒಂದು ದೇಶದ ಉದಾಹರಣೆಗೆ ಸರ್ವೋಚ್ಚ ಆಡಳಿತ ಅಧಿಕಾರಿಯಾಗಿ ಚಕ್ರವರ್ತಿ ಅಥವಾ ರಾಜ ಸಿಂಹಾಸನವನ್ನು ಮೊಟ್ಟ ಮೊದಲು ಹತ್ತುವಾಗ ನಡೆಯುವ ಕಾರ್ಯಕ್ರಮಕ್ಕೆ ನಾವೇನಂತ ಕರಿತೀವಿ, ಅದು ಯಾವ್ಯಾವ ನದಿ ಸಮುದ್ರಗಳ ನೀರು, ಯಾವ್ಯಾವ ಗಿಡಮೂಲಿಕೆಗಳಲ್ಲಿ ತೊಯ್ದ ನೀರು, ಏನೇನೋ ಮಂತ್ರಗಳಿಂದ ಪವಿತ್ರಗೊಂಡ ನೀರನ್ನು ಹೇಗೆಲ್ಲ ಸಿಂಹಾಸನದ ಮೇಲೆ ಈಗ ಮಹಾರಾಜರು ಸಿಂಹಾಸನ ಹತ್ತಬೇಕಾದ್ರೆ ಇಷ್ಟೊಂದು ಪ್ರೋಕ್ಷಣೆ ಮಾಡ್ತಾರೆ ಅಂತ ಹತ್ತಬೇಕಾದ್ರೆ ಯಾವುದೇ ಒಂದು ಇವನು ಆಸನ ಸಮರ್ಪಯಾಮ ಎಂದಾಗ ನಮ್ಮ ಈಗ ಯಾರೋ ದೊಡ್ಡ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಎಷ್ಟು ಸೀಟ್ ಕೂಡ ಅದನ್ನು ಕೂಡ ಎಲ್ಲ ಕಡೆಯಲ್ಲೂ ಕೂಡ ಮೆಟಲ್ ಡಿಟೆಕ್ಟರಲ್ಲಿ ಪ್ರತಿಯೊಂದನ್ನು ನೋಡಿ ಅಂದರೆ ಅವರ ಜೀವನ ಅವರ ಜೀವ ಬಹಳ ಮುಖ್ಯ ಅನ್ನೋದು ನಾವು ನಿತ್ಯ ಜೀವನದಲ್ಲಿ ಇನ್ನು ಇಡೀ ಯೂನಿವರ್ಸ್ನ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭವನಾವಲಿ ಪ್ರಕೃತಿ ಪುರುಷರು ಕಣ್ಣು ಮಿಟಕಿಸಿ ಕಣ್ಣು ಮಿಟಕಿಸೋದ್ರೊಳಗೆ ಸೃಷ್ಟಿ ಸ್ಥಿತಿಯ ಲಯ ಮಾಡಿ ಬಿಸಾಕು ಅಂತವ್ರನ್ನ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇದಕ್ಕೆ ಕುಲಪುರೋಹಿತರು ಅದಕ್ಕೆ ಆಯಾಯ ಅಂದರೆ ನಾವು ಆರೋಹಣ ಮಾಡ್ತಕ್ಕಂಥ ಅಥವಾ ಕೂತ್ಕೊಳ್ಳೋ ಒಂದು ಸೀಟಲ್ಲಿ ಅದರಲ್ಲಿ ಒಂದು ಪಾವಿತ್ರ್ಯತೆಯನ್ನು ಕಂಡುಕೊಳ್ಳೋದು. ಆ ದೃಷ್ಟಿಯಿಂದ ಇದನ್ನು ವಾಲ್ಮೀಕಿ ತನ್ನ ರಾಮಾಯಣದ ಯುದ್ಧಕಾಂಡ ಸರ್ಗದಲ್ಲೂ ಕೂಡ ಹಲವೆಡೆ ಇದನ್ನೆಲ್ಲ ಕೊನೆಯಲ್ಲಿ ನಾವು ಯುದ್ಧಕಾಂಡ ಎಲ್ಲ ಮುಗಿದ ಮೇಲೆ ತಾನೇ ರಾಮನಿಗೆ ಪಟ್ಟಾಭಿಷೇಕ ಆಗುತ್ತೆ. ಯುದ್ಧ ಮುಗಿದ ಮೇಲೆ ಪಟ್ಟಾಭಿಷೇಕಿಸ್ತೇವೆ. ಅಂದರೆ ನಾವು ಒಂದನ್ನು ಗಳಿಸ್ಕೋಬೇಕಾದ್ರೆ ಮಾನಸಿಕ ತುಮುಲ ಅವನ್ನೆಲ್ಲ ಗಳಿಸ್ಕೊಂಡು ಅದನ್ನೆಲ್ಲ ಗೆದ್ದು ಬರಬೇಕು ಅಂತ ನಿತ್ಯ ಜೀವನದಲ್ಲಿ ಯಾವುದು ಅಂದರೆ ಅದನ್ನೇ ಎಕ್ಸಾಮಿನೇಷನ್ ಅಂತೀವಿ. ನಿತ್ಯ ಜೀವನದಲ್ಲಿ ಆಯಾಯ ಮೊದಲಿಂದ ಎಲ್ ಕೆ ಜಿಯಿಂದ ಶುರುವಾಗುತ್ತೆ ಎಕ್ಸಾಮಿನೇಷನ್. ಹಾಗೆ ಹಂತ ಹಂತವಾಗಿ ಜೀವನದಲ್ಲಿ ನಾವು ಮುಂದೆ ಬಂದು ಹಾಗಂತ ಯಾವತ್ತು ಪೂರ್ಣವಾಗಿ ಮುಂದುವರಿಯೋದು ಅದು ಇಲ್ಲವೇ ಇಲ್ಲ. ನಾವು ಇರುವವರೆಗೂ ಕೂಡ ಜೀವ ಇರುವವರೆಗೂ ಪ್ರಾಣ ಇರುವವರೆಗೂ ಕೂಡ ಮುಂದುವರಿತೀರನೇ ಇರಬೇಕು. ಅದಕ್ಕೆ ಮುಂದೆ ತೆಗಿರಿ ವರಿ ಇರಲೇಬೇಕು. ಅಂದರೆ ನಾವು ಮುಂದೆ ಹೇಗೆ ಹೋಗಬೇಕು ಅನ್ನೋ ಆ ವರಿ ಉರಿ ಈ ಮೂರು ಎರಡೂ ಇದ್ದರೆ ಅಂದರೆ ಉರಿಯಲ್ಲಿ ಹೇಗಿರಬೇಕು ಅಂದರೆ ಸೀಟನ್ನು ಒಂದು ಗಳಿಗೆ ಕೂತಿರಬಾರ್ದು, ಈ ಚಡಬಡಿಸ್ತಿರ್ಬೇಕು. ಅಂದರೆ ಚೈತನ್ಯ ಅರ್ಗೆ ಚೈತನ್ಯ ಇದ್ದರೆ ನಾವು ಕೂತಿರೋದಿಲ್ಲ, ಅಲ್ಲಿ ಕೆಲಸ ಆಗ್ತಾ ಇರುತ್ತೆ. ಬೋತ್ ಫಿಸಿಕಲ್ ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್. ಇನ್ನು ವೈದಿಕ ವಾಂಗ್ಮಯದಲ್ಲಿ ಇದೆಲ್ಲ ಒಂದು ಭೂಮಿಕೆ ಶತರುದ್ರಿಯಕ್ಕೆ. ರುದ್ರ ಎಂಬ ಪದ ಶಿವನಿಗೆ ಅನ್ವಯಿಸುವ ಮುನ್ನ ಯಾವ ಯಾವ ನಿಷ್ಪತ್ತಿಗೆ ಒಳಗಾಗಿ ಏನೇನು ವಿಷಯನ ಹೊರಹೊಮ್ಮಿಸುತ್ತೆ ಅಂದರೆ ಅದರಲ್ಲಿ ಬಹಳವಾಗಿ ವಿಫಲವಾಗಿ ಎಲ್ಲ ಪ್ರಪಂಚದ ಎಲ್ಲ ಜ್ಞಾನಿಗಳು ಬಂದು ಕಾಶಿನಲ್ಲಿ ಇದರ ಬಗ್ಗೆ ವಿಫಲವಾಗಿ ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಕಾಶಿಕಾಂಡ ಅಂತ ಅಂದರೆ ಎಲ್ಲ ಆಗ ಅದು ನಾವು ಹೇಳಿದಲ್ಲ ಎಲ್ಲ ಯೂನಿವರ್ಸಿಟಿಗಳು ಸೇರಿದ್ರೆ ಆ ಯೂನಿವರ್ಸಿಟಿಯ ಮುಖ್ಯಸ್ಥರೆಲ್ಲ ಬಂದು ಅಲ್ಲಿ ಆ ಕಾಲದಿಂದ ಕಾಲ ಎಷ್ಟೋ ವರ್ಷ ಶತಶತಮಾನಗಳಿಂದ ನಡೆದು ಅವುಗಳಲ್ಲಿ ಒಂದಾದ ನಮ್ಮ ಗಮನವನ್ನು ಸೆಳೆಯಬೇಕೆಂದಿರೋದೇ ಈಗ ಶತರುದ್ರಿಯ ಅನ್ನೋದೇ ಈ ನಮ್ಮ ಈ ಶಿಷ್ಯಿಕೆಯ ವಸ್ತು. ಅದರ ಪೀಠಿಕೆಯಾಗಿ ಇವುಗಳನ್ನೆಲ್ಲ ಇನ್ನಷ್ಟು ಯಾಕೆಂದರೆ ಮೇನ್ ಶತರುತ್ರಿಯ ಮುಂಚೆ ಹೋಗೋದಕ್ಕೆ ಮುಂಚೆ ಅದಕ್ಕೆ ಇವತ್ತಿನ ಸಿಗ್ನೇಚರ್ ಟ್ಯೂನ್ ಕೂಡ ಆ ಸೂರ್ಯನ ಬೆಳಕು ನಮ್ಮೆಲ್ಲರಲ್ಲೂ ಅದು ಪಸರಿಸಿ ನಮ್ಮ ಜ್ಞಾನವನ್ನು ಉತ್ತೇಜನ ಮಾಡಲಿ ಅನ್ನೋ ದೃಷ್ಟಿಯಿಂದ
ಮಾಡ್ತೀವಿ.